ದೋರನಹಳ್ಳಿ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಪುಟ್ಟ ಗ್ರಾಮ. ಇಲ್ಲಿನ ನಾಡ ಕಚೇರಿಗೆ ಹೋಗಬೇಕು ಅಂತಂದರೆ ಜನರು ಹೆದರಿ ನಡುಗ್ತಾರೆ. ಮಳೆ ಗಾಳಿ ಬಿಸಿಲಿನ ಆರ್ಭಟಕ್ಕೆ ಸಂಪೂರ್ಣವಾಗಿ ಶಿಥಿಲಗೊಂಡಿರುವ ಈ ನಾಡ ಕಚೇರಿ ಕಟ್ಟಡ ಮುಟ್ಟಿದರೂ ಕೂಡ ಬೀಳುವಷ್ಟರ ಮಟ್ಟಿಗೆ ಹಾಳಾಗಿದೆ. ಜನರು ಜೀವವನ್ನು ಕೈಯಲ್ಲಿ ಹಿಡಿದೇ ನಿತ್ಯ ಬಂದು ಹೋಗ್ತಾರೆ. ಹಿಂದಿನ BJP ಸರ್ಕಾರದ ಅವಧಿಯಲ್ಲಿ ನೂತನ ನಾಡ ಕಚೇರಿ ನಿರ್ಮಾಣ ಆಗಿದ್ದರೂ ಸ್ಥಳಾಂತರಕ್ಕೆ ಮಾತ್ರ ಕಾಲ ಕೂಡಿ ಬಂದಿಲ್ಲ. ಈ ಕುರಿತು ನಮ್ಮ ವೀಕ್ಷಕ ವರದಿಗಾರ ಚಂದ್ರು ಬೆಳಕನ ಚೆಲ್ಲಿದ್ದಾರೆ, ಬನ್ನಿ ನಾವು ಒಮ್ಮೆ ಆ ನಾಡ ಕಚೇರಿ, ಆ ಹಳೆ ಬೀಳುವಂತಹ ತಲೆ ಮೇಲೆ ಬೀಳತಕ್ಕಂತಹ ನಾಡ ಕಚೇರಿಯೇ ಯಾಕೆ ಪ್ರೀತಿ ನೋಡ್ಕೊಂಡು ಬರೋಣ. ಹಾಯ್ ಚಂದ್ರು, ದೋರನಹಳ್ಳಿ ವಿಸ್ತಾರ ನ್ಯೂಸ್ ವೀಕ್ಷಕರ ವರದಿಗಾರನಾಗಿ ಮಾತನಾಡ್ತೇನೆ. ಈ ನಾಡ ಕಚೇರಿ ವ್ಯವಸ್ಥೆ ಬಗ್ಗೆ ಹೇಳುವುದೇನೆಂದರೆ, ಇಲ್ಲಿನ ಸುತ್ತಮುತ್ತಲಿನ ಗ್ರಾಮದಲ್ಲಿ ಬರ್ತಕ್ಕಂಥ ರೈತರು ಹಾಗೂ ಮತ್ತು ಸ್ಥಳೀಯ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ತಮ್ಮ ತಮ್ಮ ಅರ್ಜಿಗಳನ್ನು ಹಾಕಿಕೊಂಡು ಬರ್ತಾರೆ. ಆದ ಕಾರಣ ಈ ವ್ಯವಸ್ಥೆಗಳನ್ನು ಏನಾಗಿರುವುದರಿಂದ ಅಲ್ಲಿ ಗೋಡೆಗಳನ್ನು ಸೀಳ್ಕೊಂಡಿರುತ್ತವೆ. ಆದ ಕಾರಣ ಮಳೆ ಬಂದ ತಕ್ಷಣವನ್ನು ಈ ಮಳೆಯ ನೀರನ್ನು ತಳಗಡೆ ಬೀಳುತ್ತಿರ್ತವೆ. ಆದ ಕಾರಣ ಅಧಿಕಾರಿಗಳನ್ನು ಮಳೆ ಬಂದ ಕಾರಣದಿಂದಾಗಿ ಎಲ್ಲ ಕೆಲಸಗಳನ್ನು ಪೆಂಡಿಗಿಡುವುದ ಕಾರಣದಿಂದ ಈ ಎಲ್ಲ ಮೇಲ್ಛಾವಣಿಗಳನ್ನು ಇರುವುದು ತಮ್ಮ ಛಾವಣಿಗಳನ್ನು ನೀರು ಹರಿದುಕೊಂಡು ತಮ್ಮ ಫೈಲ್ಗಳನ್ನು ಹರಿದುಕೊಂಡು ಹೋಗಿರೋದ್ರಿಂದ ಆದ ಕಾರಣ ಇಲ್ಲಿ ಇರ್ತಕ್ಕಂಥ ಕರೆಂಟ್ಗಳನ್ನು ವ್ಯವಸ್ಥೆ ಇರುವುದಿಲ್ಲ ಮತ್ತು ಅಧಿಕಾರಿಗಳನ್ನು ಕೆಲವು ಕಡೆಗಳಲ್ಲಿ ಕಟ್ಟಡವೇ ಇರಲ್ಲ. ಯಾವುದೋ ಅನಿವಾರ್ಯವಾಗಿ ಹಳೆ ಕಟ್ಟಡದಲ್ಲಿ ಇರಬೇಕಾದಂಥ ಅನಿವಾರ್ಯತೆ ಇರುತ್ತೆ, ಅಥವಾ ಅದಕ್ಕೆ ತೇಪೆ ಹಚ್ಚಬೇಕು, ಇನ್ನೇನೋ ರಿಪೇರಿ ಕೆಲಸ ಮಾಡಬೇಕು ಅಂತ. ಇಲ್ಲಿ ಹೊಸ ಕಟ್ಟಡ ಆಗಿದೆ, ಆದರೂ ಅದಕ್ಕೆ ಅಲ್ಲಿಗೆ ಸ್ಥಳಾಂತರ ಆಗುವ ಭಾಗ್ಯ ಸಿಕ್ಕಿಲ್ಲ ಅಂತ. ಯಾಕೆ ಈ ಹಳೆ ನಾಡ ಕಚೇರಿಯೇ ಪ್ರೀತಿ ಇವರಿಗೆ ಕೇಳೋಣ. ಉಮಾಕಾಂತ್ ಹಳ್ಳಿ ಶಹಾಪುರದ ತಹಶೀಲ್ದಾರ್ ಈಗ ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಉಮಾಕಾಂತ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿ ಹೊಸ ನಾಡ ಕಚೇರಿ ಕಟ್ಟಡ ಆಗಿದೆ, ಆದರೂ ಈ ಶಿಥಿಲಾವಸ್ಥೆಯಲ್ಲಿ ಬೀಳೋ ಸ್ಥಿತಿಯಲ್ಲಿ ಇರುವಂಥ ನಾಡ ಕಚೇರಿಯಲ್ಲೇ ಕಟ್ಟಡ ಇದೆಯಲ್ಲ, ಇದಕ್ಕೇನಾದರೂ ನೀವು ತಕ್ಷಣ ಒಂದು ಉಪಕ್ರಮ ಅಲ್ಲಿಗೆ ಸ್ಥಳಾಂತರಕ್ಕೆ ಕ್ರಮ ಕೈಗೊಳ್ಳಬಹುದಾ ಅಂತ? ಸರ್, ಹೊಸ ನಾಡ ಕಚೇರಿ ಆಗಿದೆ, ಅದಕ್ಕೆ ಫರ್ನಿಚರ್ ಇವತ್ತು ನಾಳೆ ಸಪ್ಲೈ ಆಗ್ತಾ ಇದೆ. ನಾವು ಕರಿಸಿ ಅವನ ನಿರ್ಮಿತಿ ಕೇಂದ್ರದವನು ಹೇಳಿನಿ, ಫರ್ನಿಚರ್ ಇಲ್ಲ. ಫರ್ನಿಚರ್ ಬಂದ ತಕ್ಷಣ ನಾವು ಮಾನ್ಯ ಸನ್ಮಾನ್ಯ ಸಚಿವರಿಗೆ ಸಂಪರ್ಕ ಮಾಡಿವಿ. November 4th ಹೊಸ ನಾಡ ಕಚೇರಿ ಸಾರ್ವಜನಿಕ ಸೇವೆಗೆ. ಈಗ ಈ ಹಳೆ ನಾಡ ಕಚೇರಿಯಲ್ಲಿ ಇರೋ ಫರ್ನಿಚರ್ ಏನಾಗಿದೆ ಸರ್? ಅದಕ್ಕೆ ಅಲ್ಲಿ ಏನು ಸರ್, ಅದು ವಿತ್ ಫರ್ನಿಚರ್ ಕನ್ಸ್ಟ್ರಕ್ಷನ್ ಇದೆ ಸರ್. ಅದು ಓಕೆ, ನೀತಿ ಆಯೋಗ ಈಗ ಇಲ್ಲಿ ಇರೋದನ್ನೇ ಟೆಂಪರರಿ ಹಾಕೊಂಡು ಆನಂತರ ಓವರ್ ನೈಟ್ ಅದನ್ನ ಫರ್ನಿಚರ್ ಶಿಫ್ಟ್ ಮಾಡಬಹುದಲ್ಲ ಸರ್. ಇನ್ನೊಂದು ಅಲ್ಲಿ ರಸ್ತೆ ಬಗ್ಗೆ ಸ್ವಲ್ಪ ಮಾಡ್ಬೇಕಾಗಿತ್ತು. ರಸ್ತೆ ಪ್ಲಸ್ ಫರ್ನಿಚರ್ ಪ್ಲಸ್ ಇದು ಆದ ತಕ್ಷಣ ನಾವು ಇನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ. ಯಾಕೆ ನಾವು ಇದನ್ನ ಕೇಳ್ತಾ ಇದೀವಿ ಅಂದ್ರೆ, ತಲೆ ಮೇಲೆ ಬೀಳುವಂತ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಒಂದು ದಿನ ವಿಳಂಬ ಮಾಡದೆ ಶಿಫ್ಟ್ ಮಾಡ್ಬಿಡ್ಬೋದಲ್ವಾ ಸರ್? 100% ಮಾಡ್ತೀವಿ ಸರ್. ಅದು ನಾಡ ಕಚೇರಿ ಓಲ್ಡ್ ಪಂಚಾಯತ್ ಬಿಲ್ಡಿಂಗ್ ಇದೆ ಸರ್. ಓಕೆ, ಓಲ್ಡ್ ಪಂಚಾಯತ್ ಬಿಲ್ಡಿಂಗ್ ಅದು ಮುಗಿತು. ಈಗ ಎಲ್ಲ ಕನ್ಸ್ಟ್ರಕ್ಷನ್ ಮುಗಿದಿದೆ, ಫರ್ನಿಚರ್ ಆಗಿದೆ. 4th November ನಾವು ಸಾರ್ವಜನಿಕರಿಗೆ ಅಲ್ಲಿ ಶಿಫ್ಟ್ ಮಾಡ್ತೀವಿ ಸರ್. ಸೊ ನಾವು ಹೇಳ್ಬೋದು ಅಧಿಕೃತವಾಗಿ 4th November ಇಂದ ನೀವು ಹಳೆ ಕಟ್ಟಡದ ಆತಂಕದಲ್ಲಿ ಇರೋದು ಬೇಕಾಗಿಲ್ಲ, ಹೊಸ ಕಟ್ಟಡ ಹೊಸ ನಾಡ ಕಚೇರಿಗೆ ಹೋಗ್ಬಹುದು ಅಂತ ಸರ್? 100% ಓಕೆ, ಧನ್ಯವಾದಗಳು. ಧನ್ಯವಾದಗಳು ಉಮಾಕಾಂತ್ ಅವರೇ. 4ನೇ ತಾರೀಕಿನ ಮುಹೂರ್ತ ಮಿಸ್ ಆಗೋದು ಬೇಡ ಅಂತ ನಾವು ವಿನಂತಿ ಮಾಡ್ಕೊಳ್ತೀವಿ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.